ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಗರ್ಭಿಣಿಯರು ಹೇಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಮೊದಲ 3 ತಿಂಗಳಲ್ಲಿ ಗರ್ಭಿಣಿಯರಿಗೆ ಹೆಚ್ಚಿನದಾಗಿ ಯೂರಿನ್ ಇನ್ಫೆಕ್ಷನ್ಗಳು ಕಂಡುಬರ್ತಾ ಇರುತ್ತೆ. ಹಾಗಾಗಿ ನೀವು ಈ ಒಂದು ಹೈಜೀನ್ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ ಮೊದಲ 3 ತಿಂಗಳಲ್ಲಿ ಯೂರಿನ್ ಇನ್ಫೆಕ್ಷನ್ಗಳನ್ನ ಕಡಿಮೆ ಮಾಡಬಹುದು. ಯೂರಿನ್ ಇನ್ಫೆಕ್ಷನ್ ಯಾಕಾಗುತ್ತೆ ಅನ್ನೋದಾದರೆ, ಮೊದಲನೇದಾಗಿ ನೀವು ನೀರನ್ನು ಕಡಿಮೆ ಕುಡಿತಾ ಇದ್ದೀರಾ, ಅಥವಾ ನೀವು ಹೆಚ್ಚಿನ ಜಂಕ್ ಫುಡ್ಗಳು ಅಥವಾ ಹೆಚ್ಚು ಆಯಿಲ್ ಫುಡ್ಗಳು, ಸೊ ಕರಿದ ಎಣ್ಣೆಯಲ್ಲೇ ಮತ್ತೆ ಕರಿಯೋ ಅಂಥ ಆಹಾರಗಳನ್ನ ಹೆಚ್ಚಿನದಾಗಿ ಉಪಯೋಗಿಸ್ತಾ ಇರ್ತೀರಾ, ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ನೀರನ್ನು ನೀವು ಹೆಚ್ಚು ಕುಡಿಯೋದ್ರಿಂದ ನಿಮಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಪ್ರತಿದಿನ 3 ಲೀಟರ್ ನೀರನ್ನು ಗರ್ಭಿಣಿ ಸ್ತ್ರೀಯರು ಕುಡಿಬೇಕು. ಸೊ ಅದ್ರ ಜೊತೆಗೆ ಎಳ್ನೀರು, ಮಜ್ಜಿಗೆ, ತಂಪು ಪಾನೀಯಗಳು ಅಥವಾ ರಾಗಿ ಅಂಬಲಿ ಅಥವಾ ಹಣ್ಣು, ಹೆಚ್ಚಿನದಾಗಿ ನೀರಿನಾಂಶ ಕಂಡುಬರುವಂಥ ಸೌತೆಕಾಯಿ ಆಗಿರ್ಬೋದು ಅಥವಾ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಈ ರೀತಿ ಹಣ್ಣುಗಳನ್ನ ನೀವು ಉಪಯೋಗಿಸ್ಬಹುದು. ಸೊ ಯೂರಿನ್ ಪಾಸ್ ಮಾಡಬೇಕಾದ್ರೂ ಅಷ್ಟೇ ಹೆಚ್ಚಿನದಾಗಿ ನೀವು ನೀರು ಕುಡಿಯುವಂತಹ ಸಂದರ್ಭಗಳು ಇರುತ್ತೆ ಅಲ್ವಾ, ಈ ಒಂದು ಮೊದಲ 3 ತಿಂಗಳಲ್ಲಿ. ಸೊ ನೀರು ಕುಡಿಯೋದ್ರಿಂದ ಹೆಚ್ಚು ಯೂರಿನ್ ಪಾಸ್ ಮಾಡುವಂಥ ಸಂದರ್ಭ ಬಂದೇ ಬರುತ್ತೆ. ಯೂರಿನ್ ಪಾಸ್ ಮಾಡಬೇಕಾದ್ರೂ ಅಷ್ಟೇ ನೀವು ದಯವಿಟ್ಟು ನೀರನ್ನು ಕಡಿಮೆ ಕುಡಿಬೇಕು ಅಂತ ಒಂದು ಇಂಟೆನ್ಷನ್ನ ಇಟ್ಕೋಬೇಡಿ. ಯಾಕೆ ಅಂದರೆ ಇದರಿಂದ ನಿಮಗೆ ಮುಂಬರುವ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಿನದಾಗಿ ಕಂಡುಬರುತ್ತೆ. ಯಾಕಂದರೆ ನಿಮ್ಮ ಹೊಟ್ಟೆಯಲ್ಲಿರುವಂಥ ಭ್ರೂಣಕ್ಕೆ, ಅಂದರೆ ಇನ್ನೂ ಅದು ಮಗು ಆಗಿರೋದ್ರಿಂದ, ಒಂದರಿಂದ 3 ತಿಂಗಳಲ್ಲಿ ಹೆಚ್ಚಿನದಾಗಿ ನೀರಿನ ಅಂಶ ಮಗುವಿಗೆ ಬೇಕಾಗಿರುತ್ತೆ. ಸೊ ಒಳ್ಳೆ ರೀತಿಯಾದಂಥ ಹಾರ್ಟ್ ಬೀಟ್ ಕಾಣಿಸ್ಬೇಕು ಅನ್ನೋದಾದರೆ ನೀವು ಹೆಚ್ಚಿನದಾಗಿ ನೀರನ್ನು ಕುಡಿಬೇಕಾಗುತ್ತೆ. ಸ್ಕ್ಯಾನಿಂಗ್ ಟೈಮಲ್ಲೂ ಅಷ್ಟೇ. ಅದಕ್ಕಾಗಿ ಹೇಳೋದು, ಪ್ರೆಗ್ನೆನ್ಸಿ ಟೈಮಲ್ಲಿ, ಅದರಲ್ಲೂ ಮೊದಲ 3 ತಿಂಗಳಲ್ಲಿ ನಿಮ್ಮ ಗರ್ಭಪಾತವನ್ನು ಅಥವಾ ಅಬಾರ್ಷನನ್ನು ಕಡಿಮೆ ಮಾಡಬೇಕು ಅನ್ನೋದಾದರೂ ಕೂಡ ನೀವು ಹೆಚ್ಚಿನ ನೀರನ್ನು ಕುಡಿತಾ ಬರಬೇಕಾಗುತ್ತೆ. ಸೊ ನೀರು ಕುಡಿಯೋದ್ರಿಂದ, ಸೊ ನಿಮಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ, ನೀರು ಕುಡಿಯೋದ್ರಿಂದ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಯೂರಿನ್ ಪಾಸ್ ಜಾಸ್ತಿ ಬರ್ತಾ ಇರುತ್ತೆ, ಅದರಿಂದ ನಿಮ್ಮ ದೇಹದಲ್ಲಿರುವಂಥ ಕಲ್ಮಶಗಳನ್ನ ಹೊರಹಾಕುತ್ತೆ. ಸೊ ದೇಹದಲ್ಲಿರುವಂಥ ಕಲ್ಮಶಗಳನ್ನ ಹೊರಹಾಕೋದಕ್ಕೆ 2 ರೀತಿಯಾಗಿ ನಿಮಗೆ ಕಂಡುಬರುತ್ತೆ. ಒಂದು ಬೆವರಿನ ಮೂಲಕ ಅಥವಾ ಯೂರಿನ್ ಪಾಸ್ ಮಾಡೋದ್ರ ಮೂಲಕ. ಹಾಗಾಗಿ ಹೆಚ್ಚಿನ ನೀರನ್ನು ಕುಡಿ, ಇನ್ಫೆಕ್ಷನನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನು ಯೂರಿನ್ ಪಾಸ್ ಮಾಡಿದ್ಮೇಲೆ ಕೂಡ ನೀವು ವೆಜಿನಲ್ ವಾಶನ್ನು ಮಾಡ್ಕೋಬೇಕಾಗುತ್ತೆ. ಇದು ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಗೊತ್ತೇ ಇರುತ್ತೆ. ಹಾಗಾಗಿ ಈ ಟಿಪ್ಸ್ಗಳನ್ನ ನೀವೇನಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ 1 to 9 months ಕೂಡ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಅಪ್ ಮಾಡಿ. ಅದರಲ್ಲೂ ಮೇಯ್ನಾಗಿ 1-3 months ಕೂಡ ಹೆಚ್ಚಿನದಾಗಿ ಈ ಒಂದು ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು.